ಕೆ ಜಿ ಎಫ್ ಈಗ ಸದ್ಯಕ್ಕೆ ಚಾಪ್ಟರ್ ಒನ್ ಬರ್ತಿದೆ. ಚಾಪ್ಟರ್ ಒನ್ನಲ್ಲಿ ಯಾ ಮೇಜರ್ ಪ್ಲೇ ಬಂದು ಸೆಕೆಂಡ್ ಪಾರ್ಟ್ ಆಗಿರೋದು ನಂದು. ಬಟ್ ವೆರಿ ಯುನೀಕ್ ಸ್ಟೈಲು, ಅಂದರೆ ಅವನ ನಡತೆ, ಅವನ ಬಟ್ಟೆಯಿಂದ ಹಿಡಿದು ಎಲ್ಲಾನು ಬೇರೆ ಬೇರೆ ರೀತಿ ಇರುತ್ತೆ. ಎಲ್ಲೂ ಯಾವುದು ಸಿನಿಮಾ ಬಗ್ಗೆ ಯಾವ ವಿಚಾರನೂ ಎಲ್ಲೂ ಹೊರಗೆ ಬಿಟ್ಟಿಲ್ಲ, ಹಾಗಾಗಿ ಜಾಸ್ತಿ ಮಾತಾಡೋಕ್ಕಲ್ಲ. ಬಟ್ ವೆರಿ ಟ್ರಿವಿಯಲ್ ರೋಲ್, ಒಂಥರ ವೈಟಲ್ ರೋಲ್ ಇದು. ಅಂದರೆ ಅದು ಆಪ್ರೇಷನ್ಸು ಅದೆಲ್ಲ ನೀವು ಸಿನಿಮಾದಲ್ಲಿ ನೋಡಬೇಕು. ಹೊಸದಾಗಿತ್ತು ಅಂದರೆ ಯಶ್ ಅವ್ರ ಜೊತೆ ರಾಜಹುಲಿ ಮಾಡಿದ್ದು, ಮತ್ತು ಅವ್ರ ಜೊತೆ ಯಾವ ಸಿನಿಮಾ ಆ್ಯಕ್ಟ್ ಮಾಡೋಕ್ಕಾಗಿರಲಿಲ್ಲ. ಈಗ ಆಫ್ಟರ್ ಫೋರ್ ಫೈವ್ ಇಯರ್ಸ್ ಮತ್ತೆ ಅವ್ರ ಜೊತೆ ನಡೆಸ್ತಾ ಇರೋದು, ಲೈಕ್ ಈಸ್ ದ ಸ್ವೀಟ್ ಹಾರ್ಟ್. ಆ ಒಂದು ಪ್ಯಾಷನ್, ಆ ಒಂದು ಡೆಡಿಕೇಶನ್ ನನಗೆ ನನ್ನ ಆರಂಭದಿಂದಲ್ಲಿ ಯಶ್ನ ನೋಡೋಕ್ಕೆ ಸಿಕ್ಕಿದ್ದು, ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ಕಿದ್ದು. ಆವಾಗ ನೋಡಿದಾಗ ನಮಗೊಂದು ಎಕ್ಸಾಂಪಲ್, ಈ ರೀತಿ ಇರ್ತಾರೆ ಹೀರೋಗಳು, ಹಿಂಗೆ ಮಾಡ್ತಾರೆ ಅಂತ ನಾವು ಆಗ ಅಂದ್ಕೊಳ್ತಾ ಇದ್ವಿ. ಈಗ ಅಷ್ಟು ವರ್ಷಗಳು ಅಷ್ಟು ಸಿನಿಮಾಗಳು ದಾಟ್ಕೊಬಂದ ನಂತರ ಕೂಡ ಮತ್ತೆ ವರ್ಕ್ ಮಾಡೋವಾಗ ನೋಡೋರು ಅದೇ ಡೆಡಿಕೇಶನ್, ಅವತ್ತೇನಿತ್ತು ಆ ಒಂದು ಹಠ ಏನಿತ್ತು, ಆ ಒಂದು ಕರೇಜ್ ಏನಿತ್ತು, ಬೆಟರ್ಮೆಂಟ್ ಮಾಡ್ಕೋಬೇಕು, ಮಾಡಬೇಕು, ಇನ್ನೇನಾದ್ರು ಮಾಡಬೇಕು ಅನ್ನೋ ಒಂದು ಅರ್ಜಿ ಏನಿತ್ತು, ಇವತ್ತಿಗೂ ಹಾಗೆ ಇದೆ ಯಶಲ್ಲಿ. ಸೊ ದಟ್ ಈಸ್ ವಾಟ್ ಮೇಡ್ ಇಮ್ ವಾಟ್ ಈಸ್ ಅಂತ ಹೇಳ್ಬೋದು. ಒಂದೊಂದು ಗ್ಯಾರಂಟಿ ಕೆ ಜಿ ಎಫ್ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡೋ ಸಿನಿಮಾ ಇದೆ. ತುಂಬ ಅಂದರೆ ಬಡ್ಜೆಟ್, ದೊಡ್ಡ ಬಡ್ಜೆಟ್ಟು, ಸ್ಟಾರ್ ಕಾಸ್ಟ್, ದೊಡ್ಡ ಸ್ಟಾರ್ ಕಾಸ್ಟು, ಸಾಕಷ್ಟು ಜನ. ನಾನು ನೆಗೆಟಿವ್ ಪಾತ್ರ ಮಾಡ್ತಿದ್ರು, ಒಂದಷ್ಟು ಜನ ನೆಗೆಟಿವ್ ಆ್ಯಕ್ಟರ್ಸ್ ಅಂದರೆ ವಿಲನ್ ಆ್ಯಕ್ಟರ್ಸು ಆ ಸಿನಿಮಾಯಿಂದ ಇಂಡಸ್ಟ್ರಿ ಕೊಡುಗೆಯಾಗಿ ಬರ್ತಾರೆ ಅನ್ನೋದು ಗ್ಯಾರಂಟಿ. ಪ್ರಶಾಂತ್ ನೀಲ್ ಅವ್ರ ಬಗ್ಗೆ ಹೇಳೋಂಗೆ ಇಲ್ಲ, ಮಾನ್ಸ್ಟರ್, ರಾಕ್ಷಸ ಕೆಲಸದಲ್ಲಿ ಆ ಒಂದು ಕನ್ವಿಕ್ಷನ್ನು, ಆ ಒಂದು ಕ್ಲಾರಿಟಿ, ಆ ಒಂದು ಡೆಡಿಕೇಷನ್ ಇಸ್ ಲೈಕ್ ಫಿನಾಮಿನಲ್. ಆಮೇಲೆ ಹೊಂಬಾಳೆ ಪ್ರೊಡಕ್ಷನ್ಸು, ಯಶ್ ತಮನ್ ಅವರು ಸಾಂಗ್ ಡ್ಯಾನ್ಸ್ ಮಾಡಿದ್ದಾರೆ, ಶ್ರೀನಿಧಿ ಶೆಟ್ಟಿ ಇಂದ ಹೊಸ ನಟಿ ಮಾಡೆಲಿಂಗಲ್ಲಿದ್ದರು, ಈಗ ಆ್ಯಕ್ಟ್ ಮಾಡ್ತಿದ್ದಾರೆ ಹೀರೋಯಿನ್ ಆಗಿ. ಸೊ ಲವ್ಲಿ ಟೀಮ್. ಆ್ಯಂಡ್ ನನ್ನ ಗೆಳೆಯ ಭುವನ್ ಫೋಟೋಗ್ರಫಿ, ಸಿನಿಮಾಟೋಗ್ರಫಿ, ಭುವನ್ ಫೋಟೋಗ್ರಫಿ ಅನ್ನೋದೇ ಹೆಸರು. ಸೊ ಅವ್ರ ಸಿನಿಮಾಟೋಗ್ರಫಿ ಲೈಕ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ಭಾಳ ಖುಷಿ. ಏನಂದರೆ ಒಂದೇ ಒಂದು ಈ ಮ್ಯಾರಥಾನ್ ಥರ ಒಟ್ಟೊಟ್ಟಿಗೆ ಒಂದು ಆ ಸಿನಿಮಾ ಈ ಸಿನಿಮಾ ಈ ಸಿನಿಮಾ ಸಿನಿಮಾ ಅಂದರೆ ಡೇಟ್ಸ್ದೇ ಒಂದು ಸ್ವಲ್ಪ ಸಮಸ್ಯೆ ಆಗಿದ್ದು ಬಿಟ್ಟರೆ ಪ್ರತಿಯೊಂದು ಸಿನಿಮಾನೂ ಪ್ರತಿಯೊಂದು ಪಾತ್ರನೂ ಚೆನ್ನಾಗಿ ಕೊಟ್ಟಿದ್ದಾರೆ. ನಾನು ಅದೃಷ್ಟ ಪುಣ್ಯ ಮಾಡಿದ್ದೀನಿ ಅನ್ಬೋದು. ಹೊಸ ಲುಕ್ಕಲ್ಲಿ ಅದರಲ್ಲೂ ಬೇರೆ ಲುಕ್ಕಲ್ಲಿ ಕಾಣಿಸ್ತೀನಿ ಕೆ ಜಿ ಎಫ್ ಅಲ್ಲೂ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಗೆಳೆಯರೆ. ಏನು ಹುಡುಕ್ತಿದ್ಯಾ? ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ರೆಡ್ ಬಾಕ್ಸ್ ಇದೆಯಲ್ಲ, ಅದೇ ಸಬ್ಸ್ಕ್ರೈಬ್ ಬಟನ್. ಹಾಗಾದ್ರೆ ವಿಡಿಯೋಸ್ ಅವಾಗ ಬಿಡ್ತಾ ಇರ್ತೀರಲ್ವಾ?